ಹಾಯ್ ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕಮೆಂಟ್ ಶೇರ್ ಮಾಡಿ. ಫ್ರೆಂಡ್ಸ್, ಇವತ್ತು ಮತ್ತೆ ನಾನು ಬಳ್ಳಾಪುರದಲ್ಲಿದ್ದೀನಿ. ಆದರೆ ಈ ಸಲ ನಾನು ಬಂದಿರೋದು ನಮ್ಮ ನಿಮ್ಮ ಪ್ರೀತಿಯ ನರಸಿಂಹರಾಜು ಬಳ್ಳಾಪುರ ಅವರ ಸುಪುತ್ರ ಚಿದಾನಂದರವರ ಜೊತೆ ಒಂದು ಸಂದರ್ಶನ ಮಾಡಬೇಕು ಅಂತ. ಬನ್ನಿ ಫ್ರೆಂಡ್ಸ್, ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ, ಅವ್ರನ್ನ ಮಾತಾಡ್ಸೋಣ ಆ್ಯಂಡ್ ಅವ್ರನ್ನ ಇಂಟರ್ವ್ಯೂ ಮಾಡೋಣ. ಸರ್, ನಿಮಗೆ ನನ್ನ ಕಡೆಯಿಂದ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆ್ಯಂಡ್ ನಿಮ್ಮ ತಂದೆಯವರ ಅಪಾರವಾದಂಥ ಅಭಿಮಾನಿ ಬಳಗದಿಂದ ನಮಸ್ಕಾರ ಸರ್. ಸರ್, ನಮಸ್ಕಾರ ಸರ್. ನಾನು ನಿಮ್ಮ ಪ್ರೀತಿಯ ಓಕೆ ಸರ್. ಏನಿಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ವಿಷಯ ಗೊತ್ತು. ಕೆಲವೊಂದು ಕ್ವಶನ್ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ, ಕೇಳ್ಬೋದಾ ಸರ್? ಸರ್, ಅದು ನಿಮ್ಮ ತಂದೆ ಹಾಗೂ ನಿಮ್ಮ ಒಂದು ತಂದೆ ಮಗನ ಸಂಬಂಧದ ಬಗ್ಗೆ ಒಂದೆರಡು ಲೈನ್. ಸರ್, ಅದು ನಮ್ಮ ತಂದೆ ಅವ್ರದ್ದು ಬಾಂಡಿಂಗ್ ಹೆಂಗಿತ್ತು ಅಂದ್ರೆ ಸ್ವಲ್ಪ ಅಷ್ಟು ಕಷ್ಟನೆ, ಚೆನ್ನಾಗೂ ಇತ್ತು ಚೆನ್ನಾಗಿಲ್ಲದೂ ಇತ್ತು. ಯಾಕಂದ್ರೆ ಇವಾಗ ಮಾತಾಡ್ಬೇಕಂದ್ರೆ ನಾನು ಸ್ವಲ್ಪ ಮಾತಾಡ್ತಿರ್ಲಿಲ್ಲ ನಮ್ಮ ತಂದೆ ಅವ್ರನ್ನ. ಹೀಗೆಲ್ಲ ಮಾತಾಡ್ತಾರೆ ಸುಮ್ಮನೆ ಏನ್ಸುತ್ತೆ ಹಂಗೆ ಹಿಂಗೆ ಅಂತ ಬೈದಿದ್ದೆ. ಅದಕ್ಕಿಂತ ಮುಂಚೆ ಎಲ್ಲ ಚೆನ್ನಾಗಿತ್ತು, ಅದಾದ್ಮೇಲೆ ಚೆನ್ನಾಗಿತ್ತು. ಅಂದ್ರೆ ಫ್ರ್ಯಾಂಕ್ ಕಾಲ್ ಮಾತಾಡೋದು? ಹಾಂ, ಫ್ರ್ಯಾಂಕ್ ಕಾಲ್ ಮಾತಾಡಾದ್ಮೇಲೆ ಸ್ವಲ್ಪ ದಿವಸ ಮಾತ್ರ ಮಾತಾಡೋದು ಬಿಟ್ಬಿಟ್ಟಿದ್ದೆ. ಅದಾದ್ಮೇಲೆ ತಿರ್ಗಾ ಮಾತಾಡ್ಕೊಂಡು ಚೆನ್ನಾಗೇ ಇದ್ವು. ಇನ್ನೇನೆಲ್ಲ ಚೆನ್ನಾಗಿ ಒಪ್ಪನಪ್ಪಾಗಿ ಮಾತಾಡ್ಕೊಬೇಕು ಅಂದಾಗ ದೇವರು ಬಿಟ್ಟಿಲ್ಲ, ಕರ್ಕೊಂಡು ಹೋಗ್ಬೇಕು. ತುಂಬ ಅಭಿಮಾನಿಗಳಿದ್ದಾರೆ ಸರ್ ನಿಮ್ಮ ತಂದೆಯವರು. ಸರ್, ಮತ್ತೆ ನಿಮ್ಮ ಒಂದು ವೈಯಕ್ತಿಕ ಜೀವನದ ಬಗ್ಗೆ ಕೇಳ್ಬೋದ? ಸರ್, ವೈಯಕ್ತಿಕ ಜೀವನ ಏನಿಲ್ಲ ಸರ್, ನಮ್ದು ಮಾಮೂಲಿ ಒಂದು ಪ್ರೈವೇಟ್ ಮೀಟರ್ ಕೆಲಸ ಮಾಡ್ತಾ ಇದ್ವಿ. ಅದರಿಂದ ಬಂದ್ರೆ ಸ್ವಲ್ಪ ದುಡ್ಡನ್ನ ನಮ್ಮ ತಂದೆಯವರಂತ ತಂದೆ ಆಸೆ ಪಟ್ಟಂತ ಒಂದು ಚಿಕ್ಕದಾದ ಒಂದು ಮನೆ ಕಟ್ಬೇಕು ಅಂತ ಆಸೆ ಇತ್ತು. ಅವ್ರಿಗೆ ಡ್ರೂ ಕ್ಲಾಸ್ ಇರ್ಬೇಕು ಅನ್ನೋ ಒಂದು ಆಸೆ ಇತ್ತು. ಆ ಡ್ರೂ ಕ್ಲಾಸ್ ಅಂತ ನಾನು ನಿರ್ಮಾಣ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ದಿವಸಕ್ಕೆ ಅದನ್ನ ನಾನು ಓಪನಿಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸರ್, ನಿಮ್ಮ ತಂದೆಯವರು ಬದುಕಿದಾಗ ಹೇಗಿದ್ರು, ಅದ್ರ ಬಗ್ಗೆ ಏನಾದ್ರು ಬದುಕಿದಾಗ ಚೆನ್ನಾಗಿದೆ ಸರ್. ಅವರು ತುಂಬಾ ಖುಷಿ ಖುಷಿಯಾಗಿ ಎಲ್ಲಾರು ಅಷ್ಟೇ, ಇವಾಗ ನಿಮ್ಮನ್ನ ಎಷ್ಟು ಜನ ನೋಡಿಸ್ತಾರೋ ಅವ್ರ ಮುಂಚೆ ಅವ್ರು ಬ್ಯಾಂಕ್ ಹಾಕಿದ ಮುಂಚೆ ಇದ್ದಾವೆ ಚೆನ್ನಾಗಿದ್ರು. ಎಲ್ಲಾರು ಅಷ್ಟೇ ಬಂದಾಗ ಹೆಂಗ್ ನೋಡ್ಕೊಬೇಕು ಪ್ರತಿಯೊಂದು ಸಮೇತ ಅವರು ಸಖತ್ತು ಚೆನ್ನಾಗಿ ನೋಡೋದು ಬಳಸೋದು. ಇಲ್ಲೂ ಅಷ್ಟೇ, ಸಾಕಷ್ಟು ಅಭಿಮಾನ ಬಳಗ ಇದೆ ಅಂತ ಗೊತ್ತಾಯ್ತು ಸರ್. ಆಮೇಲೆ ಇದು ಪ್ರ್ಯಾಂಕ್ ಕಾಲ್ ಮಾಡ್ತಿದ್ರಲ್ಲ ಸರ್, ಅದು ನಿಜನಾ ಅಥವಾ ಸ್ಕ್ರಿಪ್ಟೆಡ್ ಅಂತ? ಸರ್, ಅದು ಸ್ಕ್ರಿಪ್ಟೆಡ್ ಅನ್ನೋದಕ್ಕಿಂತ ನಿಮ್ಗೆ ಗೊತ್ತಿರ್ಬೇಕು, ಅದು ಅವ್ರಿಗೆ ಏನಾದ್ರು ಗೊತ್ತಾಗಿಲ್ಲ ಅಷ್ಟನ್ನ ಮಾತಾಡಕ್ಕೆ ಅವ್ರಿಗೆ ಗೊತ್ತಿಲ್ಲದೆ ಆಗಿರೋಂಥದ್ದು ಮಾತುಗಳಿವು. ಮತ್ತೆ ಇನ್ನೊಂದು ಏನಂದ್ರೆ ಅವರು ಸುಮ್ಮನೆ ಟೈಮ್ ಪಾಸ್ ಗೋಸ್ಕರ ಮಾತಾಡ್ತಿದ್ರು, ಅದನ್ನ ಇವ್ರು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಇಷ್ಟೊಂದು ಥರ ವೈರಲ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಗೊತ್ತಿದ್ರೆ ಹಿಂಗೆ ಮಾತಾಡಕ್ಕೂ ಆಗ್ತಿರಲಿಲ್ಲ, ಮೇ ಬಿ ನಂಗೆ ಅನ್ಸಿದ ಮಟ್ಟಿಗೆ ಗೊತ್ತಿಲ್ಲದೆ ಆಗಿದೆ ಮಾಡಿದ್ದಾರೆ. ಖುಷಿ ಖುಷಿಯಾಗಿದ್ದಾರೆ, ಅದಾವ್ರು ಖುಷಿ ಖುಷಿಯಾಗಿದೆ ಅಂತಲೇ ಹೇಳ್ತೀನಿ. ಸರ್, ಆಮೇಲೆ ನಿಮ್ಮ ಹೊಸ ಮನೆ ನೀವು ಹೇಳಿದ್ರೆ ನಮ್ಮ ತಂದೆಯವ್ರ ಕನಸು ಅಂತ ಸರ್, ಇದ್ರ ಇದ್ರ ಬಗ್ಗೆ ಒಂದು ನಾಲ್ಕು ಮಾತಾಡಿ. ಆಮೇಲೆ ಇನ್ನೊಂದು ಕ್ವಶನ್ ಇದೆ, ನೀವು ಇದಕ್ಕೆ ಆನ್ಸರ್ ಮಾಡಿ ನಾನು ಕೇಳ್ತೀನಿ. ಇದ್ರ ಬಗ್ಗೆ ಏನಿಲ್ಲ ಸರ್, ಒಂದು ಸ್ವಲ್ಪ ಕಷ್ಟಪಟ್ಟಿದ್ದೀನಿ. ಓಕೆ, ಈ ಏಜಲ್ಲ ಸ್ವಲ್ಪ ಕಷ್ಟಪಟ್ಬಿಟ್ಟು ಅವ್ರು ಆಸೆ ಮಾಡಬೇಕು ಅಂತ ಅಟಾಪಟ್ಟು ಕಳಿಸಿದ್ದೀನಿ. ಅದು ಇನ್ನು ಮುಂದಕ್ಕೆ ಏನಾಗುತ್ತೆ. ಓಕೆ ಸರ್, ಇನ್ನೊಂದು ಕ್ವಶನ್ ಏನಪ್ಪ ಅಂತಂದರೆ, ಸರ್ ಈಗ ಮನೆ ತುಂಬ ಚೆನ್ನಾಗಿದೆ ನಾನು ನೋಡಿದ್ನಲ್ಲ ಸರ್, ಯೂಟ್ಯೂಬಿಂದ ಅಮೌಂಟ್ ಏನಾದ್ರು ಬಂತು ನಿಮಗೆ? ಅದನ್ನು ಕಳ್ಸಿದ್ರೆ ನಾನು ಇನ್ನೂ ಒಂದು ಇಂಟರ್ನಲ್ಲೂ ಹೇಳ್ತೀನಿ, ಒಂದು ರೂಪಾಯಿ ಸರ್ ನಾನು ಯಾವ್ದು ಇಸ್ಕೊಂಡಲ್ಲ ಸರ್. ಸರ್, ಅದೇ ನಿಮ್ಮ ತಂದೆಯವ್ರ ಕನಸಿನ ಪ್ರಕಾರ ಈ ಮನೆ ಕಟ್ಟಿದ್ರ, ಯೂಟ್ಯೂಬಿಂದ ಏನಾದ್ರು ಅಮೌಂಟ್ ಬಂತ ಅಥವಾ ಎಷ್ಟು ಬಂತು? ಸರ್, ಒಂದು ರೂಪಾಯಿ ಯಾರು ಇಸ್ಕೊಂಡಲ್ಲ, ಬೇಜಾರು ತಗೊಂಡಿದ್ದಾವೆ, ಒಂದು ರೂಪಾಯಿ ನಾವು ಯಾವ್ದು ಬೇಡದಲ್ಲ. ಬಟ್ ಇನ್ನೊಂದು ಏನಾದ್ರು ನಮ್ಗೆ ಅದಕ್ಕೂ ಇದಕ್ಕೂ ನಮಗೆ ಸಂಬಂಧನೇ ಇಲ್ಲ ಸರ್. ನಮ್ಗೆ ಯಾರು ತಿಂತಾ ಇದಾರೆ ಅಂತಲೂ ಗೊತ್ತಿಲ್ಲ, ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಬಟ್ ನಮ್ಮ ಸಂಬಂಧ ಇದ್ರೆ ಎಷ್ಟು ಜನ ಕೇಳಿದ್ದಾರೆ ಅದನ್ನೊಂದು ಕ್ಲಿಯರ್ ಆಗಿರ್ಬೇಕು. ಎಷ್ಟೋ ಜನ ಅವನ ದುಡ್ಡು ಬಂದಿದೆ, ಅವನ ದುಡ್ಡು ನೀವು ಗಳಿಸಿರೋದು ಅವೆಲ್ಲ ಮಾತಾಡಿದ್ದಾರೆ. ಬೇಜಾರಾಗುತ್ತೆ ಸರ್ ಅವೆಲ್ಲ ಮಾತಾಡಿದ್ರು, ಯಾಕೆಂದ್ರೆ ನಾನು ನನ್ನ ತಂದೆ ಅನ್ನೋದಕ್ಕಿಂತ ನೋವುಗಿಂತ ಪಾಪ ಜಾಸ್ತಿ ಈಗ ಬಂದಾರ ಸೇಮ್ ಹಂಗೆ ಅಂತಾರೆ. ಇವನು ಅವ್ರ ಅಪ್ಪ ದುಡ್ಡು ಬಂದಿದ್ದೆ ಯೂಟ್ಯೂಬ್ ನಿಂದ, ಅದಕ್ಕೆ ಕಷ್ಟನೇ ಕಷ್ಟನೇ ಅಂತ. ಒಂದು ರೂಪಾಯಿ ಯಾರು ಕಾಣೋದು ನನಗೆ ಬಂದಿರೋದು ಇಲ್ಲ, ನಾವು ಅದನ್ನ ತಿಂದು ಇಲ್ಲ, ಅದನ್ನ ಬೀಸ್ಕೊಂಡು ಇಲ್ಲ ಸರ್. ಓಕೆ ಸರ್, ಆಮೇಲೆ ನಿಮ್ದು ಏನಾದ್ರು ಅಕೌಂಟ್ಸ್ ಇದಾವ ಯೂಟ್ಯೂಬ್ ಅಕೌಂಟ್ ಅಥವಾ ಪೇಜಸ್? ಸರ್, ನಮ್ದು ಯಾವುದೇ ಥರದ್ದು ಅಕೌಂಟ್ ಇಲ್ಲ, ಯಾವ್ದು ಅಕೌಂಟ್ ಪೇಜಸ್ ಇಲ್ಲ, ಯಾವುದು ನಾವು ಮಾಡಿಲ್ಲ ಇದುವರೆಗೆ. ಬೇಜಾರ ಮಾಡಿದ್ದಾರೆ ಬಟ್ ನಮ್ಮ ಅಪ್ಪಾಜಿ ಸಿಂಕಣೆ ಮಾಡಿದ್ದಾರೆ, ಬಟ್ ನಾವು ಯಾವತ್ತೂ ಯಾರು ಮಾಡಿಲ್ಲ. ಸರ್, ಒಂದು ಫನ್ನಿ ಕ್ವಶನ್ ಇದೆ, ಏನಪ್ಪ ಅಂತಂದ್ರೆ, ಒಂದು ಆಡಿಯೋದಲ್ಲಿ ನಿಮ್ಮ ತಂದೆಯವ್ರು ಹೇಳ್ತಾರೆ, ನನ್ನ ಮಗನಿಗೆ ಓದಿದ್ದೀನಮ್ಮ, ಇದೆ ಇಸ್ಪೆಟ್ ಆಡಕ್ ಹೋಗಿದ್ದ, 8,000 ಕದ್ದಿದ್ದ ಅಂತ. ಸರ್, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಮಗೆ ಅವೆಲ್ಲ ನಮ್ಮ ಅಪ್ಪ ಹೇಳ್ಬೇಕಿಲ್ಲ ಸರ್, ಸುಮ್ಮನೆ ತಮಾಷೆಗೆ ಹೇಳೋರು. ಎಷ್ಟೋ ಜನ ಕಮೆಂಟ್ಸ್ ಹಾಕ್ತಾ ಇದ್ದಾರೆ ನೋಡಿದ್ದೀನಿ, ನಾನು ಕಮೆಂಟ್ಸ್ ಎಲ್ಲ ನೋಡ್ತಾ ಇದ್ದೀನಿ, ಒಬ್ಬೊಬ್ಬರು ಕೇಳೋದು ರಿಪ್ಲೈ ಸಮೇತ ಕೊಡ್ತಾ ಇದ್ದೀನಿ ಸರ್. ಅದು ತಮಾಷೆಗೆ ಹೇಳಿರೋದು, ನಾವು ಯಾವ್ದೇ ಕಾರಣಕ್ಕೂ ಪರ್ಸ್ ಮೊಬೈಲ್ ಅಂದ್ರೆ ಮನೆಯಲ್ಲಿಂದ ಪರ್ಸಲ್ ಕುಡಿಯೋ ಅಷ್ಟು ನಮ್ಗೆ ಅಷ್ಟೊಂದು
ಇನ್ನೂರಿಸ್ಕೆ ಬಂದು ನನಗೆ ಬರಲ್ಲ ಭಯ. ಇನ್ನೊಂದು ಜಾಸ್ತಿ ನಮ್ಮ ಅಪ್ಪ ನಾನು ಜಾಸ್ತಿ ಭಯ ಪಡ್ತಿದ್ದೆ. ಹಂಗಾಗಿ ನಾನು ತಗೊಂಡೋಗಿರೋದು ದೊಡ್ಡ ಸರ್ ತಾಂಡ್ ಹೋಗಿರೋ ಚಾನ್ಸೇ ಇಲ್ಲ. ಮತ್ತೆ ಇನ್ನೂ ನಮ್ಗೆ ಅದು ಆಡಕ್ಕೆ ಬರಲ್ಲ ಸರ್. ಅದು ಎಷ್ಟೋ ಜನ ಕಮೆಂಟ್ ಅಲ್ಲಿ ಕೇಳ್ತಾರೆ, ಇವ್ರೇನ 8000 ರೂಪಾಯಿ ಟೆಕ್ನಾಲಜಿದ್ರು ಬೇಜಾನ್ ಜನ ಕೇಳ್ತಾ ಇದಾರೆ. ಬಟ್ ನಾನು ಹೇಳ್ತಾ ಇದ್ದೀನಿ ಅದೇ ಆ ತರದ ಯಾವುದೇ ಕಾರಣಕ್ಕೂ ಮಾಡಿಲ್ಲ ನಾನು. ಎಲ್ಲ ಸಿಂಪಲ್ ಆಗಿ ಚಿಕ್ಕಗೆ ಅವಾಗ ಕೋವಿಡ್ ಟೈಮಲ್ಲಿ ಮನೇಲಿ ಕುತ್ಕೊಂಡು ಆಡ್ಬೇಕಂದ್ರೆ ಒಂದು 70 ರೂಪಾಯಿ 80 ರೂಪಾಯಿ ಸೋತಿರ್ಬೋದು, ಅದನ್ನೆಲ್ಲ 800 ರೂಪಾಯಿ 800 ರೂಪಾಯಿ ಕಮೆಂಟ್ ಆಗ್ತಾ ಇದೀರ. ಅದು ರಿಯಲ್ ಆಗಿ ಹೇಳ್ತೀನಿ, ಅದು ಸುಳ್ಳು ಅದು. ಓಕೆ ಓಕೆ ಸರ್. ಸರ್ ಈಗ ಇನ್ನೊಂದು ಕ್ವಶನ್, ನಿಮ್ಮ ತಂದೆಯವರು ಎಲೆಕ್ಷನ್ ನಿಂತಿದ್ರ? ಅವ್ರಿಗೇನು ಇಂಟ್ರೆಸ್ಟ್ ಇತ್ತು ಬಟ್ ಎಲೆಕ್ಷನ್ಗೆ ನಿಂತಿರಲಿಲ್ಲ ಸರ್. ಓಕೆ, ಇಲ್ಲ ಯಾಕಂದ್ರೆ ತುಂಬ ಜನ ಕೇಳಿದ್ರು ಬಟ್ ಎಲೆಕ್ಷನ್ಗೆ ನಿಂತಿಲ್ಲ ಸರ್. ನಮ್ಮ ಅಪ್ಪ ದೇವರು ಅವತ್ತು ನಿಂತಿಲ್ಲ, ಬಟ್ ಆಸಕ್ತಿ ಇತ್ತು ಎಲೆಕ್ಷನ್ ಆಗಿರ್ಬೇಕು ನಿಂತ್ಬೇಕು ಅನ್ನೋದು ಆಸಕ್ತಿ ಇತ್ತು, ಬಟ್ ಅವರೇ ನಿಂತಿರಲಿಲ್ಲ ಸರ್. ಆಮೇಲೆ ನಿಮ್ಮ ತಂದೆಯವರು ಕಲಾಪ್ರೇಮಿ ಅಂತಲೇ ಹೇಳ್ಬೋದು, ಅದ್ರ ಬಗ್ಗೆ ಒಂದೆರಡು ಮಾತು ಸರ್. ಅವರಿಗೆ ಒಂಥರ ಹುಚ್ಚು ಅಂತ ಇದ್ದಂಗೆ ಸರ್. ಈಗ ಕೆಲವೊಬ್ಬೊಬ್ಬರಿಗೆ ಎಷ್ಟೋ ಜನಕ್ಕೆ ಬೇರೆ ಏನೋ ಒಂದು ಬೇರೆ ಏನೋ ಮಾಡೋದು ಅವ್ರಿಗೆ ಆಸಕ್ತಿ ಎಲ್ಲ ಜಾಸ್ತಿ. ಇವ್ರಿಗೆ ಅದೇ ನಾಟಕ ಅಂದ್ರೆ ಬಹಳ ಪ್ರಾಣ. ಎಲ್ಲಿ ಹೋದ್ರು ಕರೀದ್ರು ಬೇಕಾದ್ರೆ ಹೋಗ್ಬಿಡೋರು, ಎಲ್ಲಿ ಹೋದ್ರು ಬೇಕಾದ್ರೆ ನಾಟಕ ಮಾಡ್ಬಿಡೋರು. ಬಟ್ ಅದೇನಂದ್ರೆ ಸಗ್ನಿ ಪಾರ್ಟ್ ಅಂದ್ರೆ ಅವ್ರಿಗೆ ಬಹಳ ಇಷ್ಟ ಆಯ್ತು ಪ್ರಿಯ ಅವರಿಗೆ. ಅವರು ಹಂಗಾಗಿ ಅವ್ರ ಮೇಲೆ ಸಾಕು ಹುಚ್ಚು ಅಭಿಮಾನ ಇದ್ದಂಗೆ ಅವರು ಚೆನ್ನಾಗೆ ಮಾಡೋದು ಸಮೇತ. ಎಷ್ಟೋ ಇಲ್ಲಿ ಊರು ಯಾರಾದ್ರೂ ಬೇಕಾದ್ರೆ ಕೇಳಿದ್ರು ಹೇಳ್ಬಿಡ್ತಾರೆ ಅವ್ರು ಯಾವ ತರ ನಟನೆ ಮಾಡ್ತಿದ್ರು, ಅವರಿಗೆ ರಂಗಭೂಮಿ ಮೇಲೆ ಎಷ್ಟು ಆಸಕ್ತಿ ಇತ್ತು ಅಂತ ಎಲ್ಲರಿಗೂ ಗೊತ್ತಿದ್ದರು. ಸರ್ ಈಗ ಸಮಾಧಿ ಬಗ್ಗೆ ಏನು ಹೇಳ್ತಾರೆ ಸರ್? ತುಂಬ ಜನ ಹೇಳ್ತಾರೆ ಮನೆ ಕಟ್ಸಿದ್ರು ಪಾಪ ಅವ್ರ ತಂದೆ ಸಮಾಧಿ ಕಟ್ಸಿದ್ರು ನೋಡಿ ಅಂತ. ಅದು ನಮ್ದು ಒಂದು ಶಾಸ್ತ್ರ ಇತ್ತು ಸರ್ ಮಗ ಕಟ್ಸಂಗಿರ್ಲಿಲ್ಲ. ಇನ್ನೊಂದು ಏನಂದ್ರೆ 3 ಶತಕ ಕಟ್ಟಂಗಿರ್ಲಿಲ್ಲ ನಾನು, ಸ್ವಲ್ಪ ಮನೆ ಕಡೆ ಪ್ರಾಬ್ಲಮ್ ಆಗಿರೋದ್ರಿಂದ 3 ಶತಕ ಕಟ್ಸಂಗಿರ್ಲಿಲ್ಲ. ಎಷ್ಟೋ ಜನ ಕೇಳ್ತಾ ಇದ್ರ ಈ ಮನೆ ನಂದು ಓಪನಿಂಗ್ ಆಗುತ್ತೆ ಇನ್ನೊಂದು ಸ್ವಲ್ಪ ದಿವಸದೊಳಗೆ, ಇನ್ನೊಂದು 2-3 ದಿನದೊಳಗೆ ಓಪನಿಂಗ್ ಆಗುತ್ತೆ. ಅದು ಆಗ್ತಂಗೆ ನೆಕ್ಸ್ಟ್ ಇಟ್ಕೊಳ್ಳೋದು ನಮ್ಮ ಸಮಾಧಿ, ಅದನ್ನ ಚೆನ್ನಾಗಿ ಇಟ್ಕೋಬೇಕು ಅಂತ ಸಖತ್ ಕನ್ಸು ಕೇಳಿದ್ದೀನಿ. ಅದು ಸ್ವಲ್ಪ ನೋಡಿಕೊಂಡು ಕ್ಲೀನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ, ಅದನ್ನ ಮಾಡ್ತೀನಿ ನಾನು. ಓಕೆ ಸರ್, ತುಂಬ ಖುಷಿ ಆಯ್ತು ಸರ್ ನಿಮ್ಮ ಜೊತೆ ಮಾತಾಡಿ. ಸರ್ ಕೊನೆಯದಾಗಿ ನಿಮ್ಮ ತಂದೆಯವರ ಅಭಿಮಾನಿಗಳಿಗೆ ನೀವೇನಾದರೂ ಒಂದು ಎರಡು ಲೈನ್ ಹೇಳ್ತೀರಾ? ಸರ್ ನಮ್ಮ ಕಡೆಯಿಂದ ನಮ್ಮ ತಂದೆಯವ್ರ ಕಡೆಯಿಂದ ಏನಾದರೂ ನಿಮಗೆ ಮನಸ್ಸಿಗೆ ನೋವಾಗಿದ್ದರೆ ನಾನು ಸಾರಿ ಕೇಳ್ತೀನಿ. ಯಾಕೆಂದರೆ ಅವರು ಖುಷಿ ಖುಷಿಯಾಗಿದ್ದಾರೆ, ಅಲ್ಲ ಖುಷಿ ಖುಷಿಯಾಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ನಾನು ಯಾವುದೇ ಥರ ಆಡಿಯೋ ಇಂಪ್ಲಿಮೆಂಟ್ ಮಾಡಿ ಅಂಗ್ಲೀಷ್ ಮಾಡಿ ಹೇಳೋದು ಇಲ್ಲ ಹೇಳಕ್ಕಾಗಲ್ಲ. ಏನಾದರೂ ನಮ್ಮ ಕಡೆಯಿಂದನೂ ತೊಂದರೆ ಆಗಿದೆ, ನಮ್ಮ ಅಪ್ಪರ ಕಡೆಯಿಂದನೂ ತೊಂದರೆ ಇದೆ, ನಿಮ್ಮ ಮನಸ್ಸಿಗೆ ಹಾಕೊಂಡು ಕ್ಷಮಿಸ್ಬಿಟ್ರಿ ಅಂತ ಒಂದು ಹೇಳ್ತೀನಿ ಸರ್. ಅಷ್ಟೇ, ಅಷ್ಟು ಬಿಟ್ಟು ಏನು ಹೇಳೋಕ್ಕಾಗಲ್ಲ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಫ್ರೆಂಡ್ಸ್ ಇಂಟರ್ವ್ಯೂ ನೋಡಿದ್ರಲ್ಲ, ಹಾಗೆ ಇನ್ನೊಂದು ನನ್ನ ಮನಸ್ಫೂರ್ತಿಯಾಗಿ ನಾನೊಂದು ವಿಷಯನ ಶೇರ್ ಮಾಡ್ಕೋಬೇಕು. ಅದೇನಪ್ಪ ಅಂದರೆ ನಮ್ಮ ನರಸಿಂಹರಾಜು ಅವರ ವ್ಯಕ್ತಿತ್ವ ಹೇಗಿತ್ತೋ ಎಕ್ಸಾಕ್ಟ್ಲಿ ಅದೇ ಥರನೇ ಅವರ ಮಗನ ವ್ಯಕ್ತಿತ್ವ ಕೂಡ. ತುಂಬ ಒಳ್ಳೆಯ ಜನ, ತುಂಬ ಚೆನ್ನಾಗಿ ಮಾತಾಡಿದ್ರು, ನನ್ನನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಸಖತ್ ಖುಷಿ ಆಯಿತು ಅವ್ರನ್ನ ಇಂಟರ್ವ್ಯೂ ಮಾಡಿದ್ದು. ನೆಕ್ಸ್ಟ್ ಇನ್ನೊಂದ್ಸಲ ಏನಾದರೂ ಕರೆದ್ರೆ ಖುಷಿ ಖುಷಿಯಿಂದ ಹೋಗ್ತೀನಿ ಇಂಟರ್ವ್ಯೂ ಮಾಡೋದಕ್ಕೆ. ಹಾಗೆ ವೀಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕ್ಷಮಿಸಿ, ನನಗೆ ಎಡಿಟಿಂಗ್ ಬರಲ್ಲ, ಕಲಿತಾ ಇದ್ದೀನಿ. ಥ್ಯಾಂಕ್ ಯು.